ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಕುರಿತು ವಿಧಾನಸಭೆಯಲ್ಲಿ ಚರ್ಚೆ, ಪರಿಸ್ಥಿತಿಗೆ ಅನುಗುಣವಾಗಿ ಪೊಲೀಸರಿಂದ ಕಾನೂನು ಕ್ರಮ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಪರಿಷತ್ನಲ್ಲೂ ಮಂಗಳೂರು ಹಿಂಸಾಚಾರ ಪ್ರತಿಧ್ವನಿ, ಗಲಭೆಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ತನಿಖೆಯ ನಂತರ ಪರಿಹಾರ, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ವಿಚಾರ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮೊದಲ ಸಭೆ ಇಂದು. ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಗೆ 5 ವರ್ಷ, ದೇಶಾದ್ಯಂತ 15 ಕೋಟಿಗೂ ಹೆಚ್ಚು ರೈತರಿಗೆ ವಿತರಣೆ. ವಾರ್ತೆಗಳ ವಿವರ. ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ಪೌರತ್ವ ನೋಂದಣಿ ವಿಚಾರ ವಿಧಾನಸಭೆಯಲ್ಲಿಂದು ಪ್ರತಿಧ್ವನಿಸಿತು. ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಕುರಿತು ಚರ್ಚಿಸಲು ನಿಯಮ 69ರಡಿ ನಿನ್ನೆ ನಿಲುವಳಿ ಸೂಚನೆ ಮಂಡಿಸಿದ್ದ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇಂದು ಚರ್ಚೆ ಮುಂದುವರೆಸಿದರು. ಪೌರತ್ವ ಕಾಯ್ದೆ ವಿರುದ್ಧ ದೇಶಾದ್ಯಂತ ಮಾತ್ರವಲ್ಲದೆ ರಾಜ್ಯದಲ್ಲೂ ಪ್ರತಿಭಟನೆಗಳು ನಡೆದವು. ಆದರೆ ನಿಷೇಧಾಜ್ಞೆ ಹೇರುವ ಮೂಲಕ ಬಲವಂತವಾಗಿ ಪ್ರತಿಭಟನೆಯನ್ನು ಹತ್ತಿಕ್ಕುವ ಯತ್ನ ಮಾಡಲಾಯಿತು. ಮಂಗಳೂರಿನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಪ್ರತಿಭಟನೆ ವೇಳೆ 6 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಗೊಳಿಸಿ ಜನರ ಶಾಂತಿಯುತ ಪ್ರತಿಭಟನೆಗೆ ಪ್ರತಿರೋಧ ಒಡ್ಡಿದ್ದೇ ಗಲಭೆಗೆ ಕಾರಣ ಎಂದರು. ಯುಟಿ ಖಾದರ್ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಲಾಗಿದೆ. ಪ್ರಚೋದನಾತ್ಮಕ ದೇಶದ್ರೋಹದ ಹೇಳಿಕೆಯನ್ನು ಅವರೇನೂ ನೀಡಿರಲಿಲ್ಲ ಎಂದು ಸಿದ್ದರಾಮಯ್ಯ ತಿಳಿಸಿದರು. ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿರೋಧ ಸಹಜ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕು ಎಂದು ಸಂವಿಧಾನ ಹೇಳಿದೆ. ಆದರೆ ಇದ್ಯಾವುದನ್ನೂ ಪರಿಗಣಿಸದೆ ಸರ್ಕಾರ ನಿಷೇಧಾಜ್ಞೆ ಜಾರಿ ಮಾಡಿದ್ದು ಸರಿಯಲ್ಲ ಎಂದು ಆಕ್ಷೇಪಿಸಿದರು. ಅವರ ವಿರುದ್ಧವಾದಂತಹ ಧ್ವನಿಯ ಮೂಲಕ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡತಕ್ಕಂಥದ್ದನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅನೇಕ ಪ್ರತಿಭಟನೆಗಳು, ಹೋರಾಟಗಳು ಶಾಂತಿಯುತವಾಗಿ ನಡೀತಾ ಇದ್ದಾವೆ. ಈಗ ಈ ತರ ಇರುವಾಗ ಕರ್ನಾಟಕದಲ್ಲೂ ಕೂಡ ಅನೇಕ ಕಡೆಗಳಲ್ಲಿ, ಬೆಂಗಳೂರಿನಲ್ಲಾಗಿದ್ದಾವೆ ಪ್ರತಿಭಟನೆ, ಗುಲ್ಬರ್ಗದಲ್ಲಾಗಿದ್ದಾವೆ, ಬೀದರ್ನಲ್ಲಾಗಿದ್ದಾವೆ, ಮೈಸೂರಿನಲ್ಲಾಗಿದ್ದಾವೆ, ಮಂಡ್ಯದಲ್ಲಾಗಿದ್ದಾವೆ. 235 ಹಾಕೋದು, 107 ಹಾಕೋದು, 10 ಅಯ್ಯಪ್ಪ ನೀವು ಹೇಳಿದ್ದೀನಿ, 10 ಹಾಕೋದನ್ನ ಯಾರು ತೀರ್ಮಾನ ತಗೋಬೇಕು ಅನ್ನೋದು ಪ್ರಶ್ನೆ. ಈಗಾಗಾರೆ ಮಧ್ಯಪ್ರವೇಶಿಸಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ, ಈ ವಿಚಾರದಲ್ಲಿ ಆಕ್ಷೇಪವಿದ್ದರೆ ಕೋರ್ಟ್ನಲ್ಲಿ ಪ್ರಶ್ನಿಸಿ, ಈಗಾಗಲೇ ಈ ವಿವಾದ ನ್ಯಾಯಾಲಯದಲ್ಲಿದೆ, ಈ ಬಗ್ಗೆ ಮಾತನಾಡುವುದು ಸಮಂಜಸವಲ್ಲ ಎಂದರು. ಒಪ್ಪಲೇಬೇಕು, ಒಪ್ಕೋಬೇಕು ಬೇಡ, ಪ್ರಶ್ನೆ ನಾವು ಕೇಳಬೇಕಲ್ಲ. ನಾಳೆ ಏನೋ ಒಂದು ಆಯ್ತು, ನೀವು ಕೋರ್ಟ್ಗೆ ಹೋಗಿ ಎಕ್ಸ್ಪ್ಲನೇಷನ್ ಕೇಳಿ, ಹೇಳಿ ಸ್ವಾಮಿ ಹಿಂಗೆ ಹೇಳಿದಿರಲ್ಲ, ನಮ್ಗೆ ಅನುಮಾನ ಇದೆ ಅಂತ ಕೋರ್ಟ್ಗೆ ಹೋಗಿ. 144 ಹಾಕೋದು ಲೀಗಲ್ ಅಂದ್ರೆ ವಿಲ್ ಅಮೆಂಡ್ ಸಿಆರ್ಪಿಸಿ. ಅದಾಯ್ತಪ್ಪ, ಆ ಜಿಲ್ಲೆಯವರಾಗಿ ತಾವೇನೊಂದು 144 ಹಾಕಬಾರ್ದು ಅಂತ ಹೇಳಿದ್ರು ಆ ಎಕ್ಸ್ಪರ್ಟ್ ಪ್ರಮುಖರು 3-4 ಜನ. ಉಳಿದಂತ ವಿಷಯಗಳ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನು ಹೇಳಿ ಸ್ವಾಮಿ ಅಂತ ಅವ್ರು ಕೇಳಿದ್ರು. ಅದಕ್ಕೆ ನೀವು ಎದ್ ನಿಂತ್ಕೊಂಡು ನೀವ್ಯಾಕೆ ಕೂಗಾಡ್ತೀರಪ್ಪ? ಅವರು ಮುಖ್ಯಮಂತ್ರಿಗಳು, ನಾನು ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತ ಅವ್ರು ಕೇಳಿದ ಅಪರಾಧನ. ಅವರು ಆ ಶಕ್ತಿ ಇದೆ ವಿರೋಧ ಪಕ್ಷನಾಗಿರೋ ಉತ್ತರ ಕೊಡ್ತಾರೆ, ನೀವ್ಯಾಕೆ ಎದ್ದೆತ್ ಕುಣಿತೀರ ಅಂತ ನನಗೇನು ಅರ್ಥ ಆಗ್ತಾ ಇಲ್ಲಪ್ಪ. ಐ ಆಮ್ ಸಾರಿ ಮೈ ಡಿಯರ್ ಫ್ರೆಂಡ್, 20 ಸಾರಿ ನೀವು ನಿಂತ್ಕೋಬಾರ್ದು. ಪ್ರತಿ ಸಾರಿ ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನ. ನೋ ನೋ ನೋ, ಅವ್ರ ಕ್ಲಾರಿಫಿಕೇಶನ್ ಕೇಳಿದ ನೋಡ್ರಿ. ಈ ಹಂತದಲ್ಲಿ ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅವರು ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ವಿರೋಧ ಪಕ್ಷ ನಾಯಕರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಹತ್ರ ಇರೋ ತಡೆಯಿರಿ ಸ್ವಾಮಿ, ಅವ್ರ ಹತ್ರ ಇರೋಂತ ಮಾಹಿತಿ ಪ್ರಕಾರ 144 ಹಾಕ್ಬೇಡಿ ಅಂತ ಹೇಳಿದ್ರು. ಉಳಿದಂತ ವಿಷಯದ ಬಗ್ಗೆ ಏನ್ ಹೇಳಿದ್ದಾರೆ ಹೇಳಿ ಸ್ವಾಮಿ ಅಂತ ಅವ್ರು ಕೇಳಿದ್ರು. ಇದ್ರಲ್ಲಿ ಏನ್ ತಪ್ಪಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಾಹಿತಿ ಇದ್ರೆ ಹೇಳಿ, ಇದ್ರ ಮಾಹಿತಿ ಇಲ್ಲ ಅಂತ ಹೇಳಿ. ಶಾಸಕ ರೇಣುಕಾಚಾರ್ಯ ಯುಟಿ ಖಾದರ್ ಆಕ್ಷೇಪಾರ್ಹ ಹೇಳಿಕೆ ನೀಡಿದರು. ಇದರಿಂದಲೇ ಗಲಭೆಗಳು ಉಂಟಾಯಿತು. ಪ್ರತಿಭಟನಾಕಾರರು ವಾಹನದಲ್ಲಿ ಕಲ್ಲುಗಳನ್ನು ತಂದು ಹಿಂಸಾಚಾರ ನಡೆಸಿದ್ದು ಏಕೆ ಎಂದು ಪ್ರಶ್ನಿಸಿದರು. ಉಭಯ ಪಕ್ಷಗಳ ಸದಸ್ಯರ ಮಾತಿನ ಚಕಮಕಿ ತೀವ್ರಗೊಳ್ಳುತ್ತಿದ್ದಂತೆ ಮಧ್ಯಪ್ರವೇಶಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ನಿಷೇಧಾಜ್ಞೆ ಜಾರಿ ವಿಚಾರ ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಬೇರೆ ಯಾವ ಅಂಶಗಳು ಕಾರಣವಾಯಿತು ಎಂಬುದನ್ನು ಚರ್ಚಿಸಲಿ ಎಂದರು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ
ಕಾನೂನು ಪರಿಸ್ಥಿತಿಗೆ ಅನುಗುಣವಾಗಿಯೇ ಪೊಲೀಸರು ಮಂಗಳೂರಿನಲ್ಲಿ ಕ್ರಮ ಕೈಗೊಂಡರು ಎಂದು ಸ್ಪಷ್ಟನೆ ನೀಡಿ ಪ್ರಚೋದನಾತ್ಮಕ ಹೇಳಿಕೆಗಳಿಂದ ಮಂಗಳೂರಿನಲ್ಲಿ ಹಿಂಸಾಚಾರ ಉಂಟಾಯಿತು ಎಂದರು. ವಿಧಾನ ಪರಿಷತ್ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆಯೇ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ಮಂಗಳೂರು ಗಲಭೆಯಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಸರ್ಕಾರ ಪರಿಹಾರ ಪ್ರಕಟಿಸಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಭಾನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ, ಪ್ರಕರಣ ತನಿಖೆ ಪ್ರಗತಿಯಲ್ಲಿದೆ, ತನಿಖೆ ಪೂರ್ಣಗೊಂಡ ಬಳಿಕ ಪರಿಹಾರದ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಯಾರು ದುಡಿಯೋ ಇದ್ದ ಮನೆಯಲ್ಲಿ ಕುಟುಂಬದ ಯಜಮಾನ ಅವನೇ ಸತ್ವಗಿರಲ್ಲ. ಆಕ್ಚುಲಿ ದಟ್ ಫ್ಯಾಮಿಲಿ ಹೋಗ್ತಾ ಗಂಭೀರ ವರ್ಚುವಲಿ ಆನ್ ಸ್ಟ್ರೀಟ್ ರಸ್ತೆ ಮೇಲೆ ಬಂದಂಗೆ ಆಗಿದೆ. ಅದಕ್ಕೆ ಅವ್ರಿಗೆ ಕೊಡ್ತಕ್ಕಂಥ ಪರಿಹಾರ ಸಭಾಪತಿ, ಆ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕಂತೇಳಿ ನಾನು ಆ ವಿಚಾರ ಇಟ್ಕೊಂಡು ಶ್ರೀಮಾನ್ ಪಲ್ವಾನ್ ಅವರು ಸ್ನೇಹಿತರು ಬಾಂಬೆಯಲ್ಲಿ ಇದ್ದಿದ್ದಾರೆ. ನಾನು ಸಭಾನಾಯಕರು ಸರ್ಕಾರ ಪರವಾಗಿ ಹೇಳಿ ಈ ನಿರ್ವಹಣೆ ಸೂಚನೆ ಬಗ್ಗೆ ಮಾನ್ಯ ಗ್ರಾಮ ಮಂತ್ರಿಗಳು ಉತ್ತರ ಕೊಡ್ತಾರೆ. ಉತ್ತರ ಕೊಡುವಾಗ ಅವರು ಗಮನಕ್ಕೆ ತಂದು ಇವರು ಬೇಡಿಕೆ ನೀಡ್ತಾರೆ, ಸರ್ಕಾರ ಒಂದು ಪರಿಶೀಲನೆ ಕೊಡ್ತದೆ ಎನ್ನುವುದು ತಮ್ಮ ಮೂಲಕ ಮಾನ್ಯ ಸಂಸದರು ಗಮನಕ್ಕೆ ತಂದು ದಯವಿಟ್ಟು ತಾವೇನು ಹೇಳ್ತೀವಿ ನಿನ್ನೆ ಅದೆಲ್ಲವನ್ನ ಗಮನಿಸಲಾಗಿದೆ. ಸಭಾಪತಿ ಹೇಳ್ತಾರೆ, ಗ್ರಾಮ ಮಂತ್ರಿಗಳಿಗೆ ಹೇಳ್ತಾರೆ, ಗ್ರಾಮ ಮಂತ್ರಿಗಳಿಗೆ ನಾನು ಹೇಳ್ತೇನೆ. ಗ್ರಾಮ ಮಂತ್ರಿಗಳಿಗೆ ಘಟನೆಯಿಂದ ಓದಿಕೊಂಡ್ರೆ ಸಭಾ ಗ್ರಾಮ ಮಂತ್ರಿಗಳ ಕಡೆ ಇವತ್ತು ಉತ್ತರ ಹೇಳ್ತಾರೆ. ಈ ವಿಷಯ ಬಗ್ಗೆ ರಾತ್ರಿ ವೇಳೆ ಶೂನ್ಯ ವೇಳೆಯಲ್ಲಿ ಜೆಡಿಎಸ್ನ ಸಂದೇಶ್ ನಾಗರಾಜ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಸ್ತೆ ಸೋಲಾರ್ ದೀಪ ವ್ಯವಸ್ಥೆ ಸೇರಿದಂತೆ ಮೂಲಸೌಕರ್ಯದ ಕೊರತೆ ಇದೆ, ಅಲ್ಲದೆ ರಾತ್ರಿಯ ವೇಳೆ ಕಾಡು ಮೃಗಗಳ ಹಾವಳಿಯೂ ಇದ್ದು ಸೋಲಾರ್ ದೀಪದ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿದರು. ಸದ್ಯದಲ್ಲಿ ಶಿವರಾತ್ರಿ ಹಬ್ಬದ ವೇಳೆಗೆ ಅಂದ್ರೆ ನಾಳೆ ನಾಡಿದ್ದು ಹಬ್ಬದ ವೇಳೆಗೆ ಲಕ್ಷಾಂತರ ಭಕ್ತರು ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ. ಆದ ಕಾರಣ ಕೂಡಲೇ ಮಹದೇಶ್ವರ ಬೆಟ್ಟದಲ್ಲಿರುವ ಸೋಲಾರ್ ದೀಪಗಳನ್ನು ದುರಸ್ತಿ ಮಾಡಿ ರಾತ್ರಿಯಿಡೀ ಬೆಳಗುವಂತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ದಿನ ಶೂನ್ಯ ವೇಳೆಯಲ್ಲಿ ಮುಜರಾಯಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಮಲೆ ಮಹದೇಶ್ವರ ದೇವಾಲಯದ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳಿಗೆ ಕೂಡಲೇ ಸೋಲಾರ್ ದೀಪದ ದುರಸ್ತಿ ಮಾಡುವಂತೆ ಸೂಚಿಸಲಾಗುವುದು ಎಂದು ಸಭಾನಾಯಕರು ತಿಳಿಸಿದರು. ಕಾಂಗ್ರೆಸ್ ಸದಸ್ಯೆ ಜಯಮಾಲ, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಕಳೆದ ಒಂದು ತಿಂಗಳಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ 5 ಮಂದಿ ಸಾವಿಗೀಡಾಗಿದ್ದು ಬೆಂಗಳೂರಿನಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಬೇಬಿಸ್ನಿಂದ ಆಗುವ ಪರಿಣಾಮಗಳು ಹಾಗೂ ಎಚ್ಚರಿಕೆಯ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ಪ್ರಕಟಣೆ ಮೂಲಕ ಅರಿವು ಮೂಡಿಸಲು ಸೂಕ್ತ ಕ್ರಮ ಕೈಗೊಳ್ಳಲು ಈ ಸದನದ ಮೂಲಕ ಸರ್ಕಾರವನ್ನು ಕೋರುತ್ತೇನೆ. ಸಭಾನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ, ಬೀದಿ ನಾಯಿಗಳಿಗೆ ರೇಬಿಸ್ ನಿರೋಧಕ ಲಸಿಕೆ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಆಂಟಿವೈರಸ್ ಲಸಿಕೆ ಹಾಕಿದಿರುವ ಕುರಿತು ಶೂನ್ಯವೇಳೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಂದ ನಾಳೆ ಉತ್ತರ. ಕೊರೋನಾ ವೈರಸ್ ಪರಿಣಾಮದಿಂದಾಗಿ ಚೈನಾದಿಂದ ಭಾರತಕ್ಕೆ ಆಮದಾಗುತ್ತಿದ್ದ ರಾಸಾಯನಿಕ, ಔಷಧ ಮತ್ತಿತರ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದರ ಪರಿಹಾರ ಕ್ರಮಗಳ ಕುರಿತು ಚರ್ಚಿಸಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿಂದು ಪ್ರಧಾನ ಆರ್ಥಿಕ ಸಲಹೆಗಾರರು, ಆಯಾ ವಲಯದ ಸಚಿವಾಲಯದ ಕಾರ್ಯದರ್ಶಿಗಳು ಹಾಗೂ ಉನ್ನತಾಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಚೈನಾದಲ್ಲಿ ಕೊರೋನಾ ವೈರಸ್ನಿಂದಾಗಿ ಭಾರತದ ವ್ಯಾಪಾರ ಮತ್ತು ವಹಿವಾಟಿನ ಮೇಲೆ ಆಗಿರುವ ಪರಿಣಾಮದ ಕುರಿತು ನಿನ್ನೆಯಷ್ಟೇ ನಿರ್ಮಲಾ ಸೀತಾರಾಮನ್ ವಿವಿಧ ಕ್ಷೇತ್ರಗಳ ವ್ಯಾಪಾರ ಉದ್ಯಮಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದರು. ಕೈಗಾರಿಕೆಗಳ ಮೇಲೆ ಕೊರೋನಾ ವೈರಸ್ನಿಂದ ಉಂಟಾಗಿರುವ ಪರಿಣಾಮಗಳ ಕುರಿತು ಶೀಘ್ರವೇ ಪರಿಹಾರ ಕ್ರಮಗಳನ್ನು ಘೋಷಿಸಲಾಗುವುದು ಎಂದು ಅವರು ತಿಳಿಸಿದ್ದರು. ಚೈನಾದಲ್ಲಿ ಕೋವಿಡ್-19 ಸೋಂಕಿನಿಂದಾಗಿ ಮೃತಪಟ್ಟವರ ಸಂಖ್ಯೆ 2,000 ಕ್ಕೇರಿದೆ. ಸೋಂಕಿತರ ಸಂಖ್ಯೆ 74,000 ತಲುಪಿದ್ದು ಹುಬೈ ಪ್ರಾಂತ್ಯದಲ್ಲಿ ಸೋಂಕಿತರ ಪ್ರಮಾಣ ಅಧಿಕವಾಗಿದೆ. ಜಪಾನ್ನ ಯುಕೋಹೋಮಾದಲ್ಲಿ ತಡೆಹಿಡಿಯಲಾಗಿರುವ ಡೈಮಂಡ್ ಪ್ರಿನ್ಸಸ್ ಹಡಗಿನಲ್ಲಿರುವ ಸುಮಾರು 3,000 ಪ್ರಯಾಣಿಕರ ಪೈಕಿ ವಿವಿಧ ದೇಶಗಳ 500 ಮಂದಿಯನ್ನು ನಿನ್ನೆ ಬಿಡುಗಡೆಗೊಳಿಸಲಾಗಿದೆ.
ಈ ಹಡಗಿನಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಒಟ್ಟು 542 ಜನರಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಏತನ್ಮಧ್ಯೆ ವುಹಾನ್ ಪ್ರಾಂತ್ಯದಿಂದ ಭಾರತಕ್ಕೆ ಕರೆತರಲಾಗಿದ್ದ 406 ಜನರ ಕೊನೆಯ ತಂಡವನ್ನು ದೆಹಲಿಯ ಐಟಿಬಿಪಿ ಶಿಬಿರದಿಂದ ಇಂದು ಬಿಡುಗಡೆಗೊಳಿಸಲಾಯಿತು. ನಿನ್ನೆ 100 ಹಾಗೂ ಸೋಮವಾರ 200 ಮಂದಿಯನ್ನು ಬಿಡುಗಡೆ ಮಾಡಲಾಗಿದ್ದು ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲೇ 14 ದಿನಗಳ ಕಾಲ ಪ್ರತ್ಯೇಕವಾಗಿರುವಂತೆ ಸೂಚನೆ ನೀಡಲಾಗಿದೆ. ಚೈನಾದಲ್ಲಿ ಕೊರೋನಾ ವೈರಸ್ ಸೋಂಕಿನ ಪ್ರಕರಣ ಪತ್ತೆಯಾದ ಸಂದರ್ಭದಲ್ಲಿ ಏರ್ ಇಂಡಿಯಾ ವಿಮಾನದ ಮೂಲಕ ಜನವರಿ 2 ಮತ್ತು 3 ರಂದು ಅಲ್ಲಿದ್ದ 654 ಭಾರತೀಯರನ್ನು ಐಟಿಬಿಪಿ ಕೇಂದ್ರಕ್ಕೆ ಕರೆತರಲಾಗಿತ್ತು. ಇವರಲ್ಲಿ 248 ಜನರನ್ನು ಹರಿಯಾಣದ ಸೇನಾ ಕೇಂದ್ರದಲ್ಲಿ ಇರಿಸಲಾಗಿದ್ದು ಅವರನ್ನು ಕೂಡ ನಿನ್ನೆ ಬಿಡುಗಡೆಗೊಳಿಸಲಾಗಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಲಿರುವ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮೊದಲ ಸಭೆ ದೆಹಲಿಯಲ್ಲಿಂದು ನಡೆಯಲಿದೆ. ಟ್ರಸ್ಟ್ನ ಸದಸ್ಯ ಹಾಗೂ ಹಿರಿಯ ನ್ಯಾಯವಾದಿ ಕೆ ಪರಾಶರನ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ರಾಮ ಜನ್ಮಭೂಮಿ ನ್ಯಾಸ್ನ ಮುಖ್ಯಸ್ಥರಾಗಿರುವ ಮಹಾಂತ ನೃತ್ಯ ಗೋಪಾಲ್ ದಾಸ್ ಅವರನ್ನು ಸಭೆಗೆ ಆಹ್ವಾನಿಸಲಾಗಿದ್ದು ಅವರನ್ನು ಟ್ರಸ್ಟ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ ಮತ್ತು ಪದಾಧಿಕಾರಿಗಳ ನೇಮಕ ಕೂಡ ನಡೆಯುವ ನಿರೀಕ್ಷೆ ಇದೆ. ಟ್ರಸ್ಟ್ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆದು ಆ ಮೂಲಕ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹಿಸುವ ಕಾರ್ಯಕ್ಕೂ ಚಾಲನೆ ನೀಡಲಾಗುತ್ತದೆ ಎಂದು ಹೇಳಲಾಗಿದೆ. ಭಾರತ ಭೇಟಿಗೆ ಉತ್ಸುಕರಾಗಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 24 ಮತ್ತು 25 ರಂದು ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ವಾಷಿಂಗ್ಟನ್ನ ಜಾಯಿಂಟ್ ಬೇಸ್ ಆಂಡ್ರೋಸ್ನಲ್ಲಿ ಸುದ್ದಿಗಾರರೊಂದಿಗೆ ಅವರು, ಅಮೆರಿಕ ಭಾರತದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲಿದೆ, ಆದರೆ ಅಧ್ಯಕ್ಷೀಯ ಚುನಾವಣೆಗೂ ಮುನ್ನ ಮಹತ್ವದ ಒಡಂಬಡಿಕೆ ನಡೆಯುವ ಸಾಧ್ಯತೆ ಇಲ್ಲ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತುಂಬಾ ಮೆಚ್ಚುವುದಾಗಿ ತಿಳಿಸಿರುವ ಟ್ರಂಪ್, ಈ ಭೇಟಿ ಉಭಯ ರಾಷ್ಟ್ರಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತದೆ ಎಂದಿದ್ದಾರೆ. ತಮ್ಮ ಭಾರತ ಭೇಟಿ ವೇಳೆ ಕ್ರೀಡಾಂಗಣ ಮತ್ತು ವಿಮಾನ ನಿಲ್ದಾಣದ ನಡುವೆ 7 ದಶಲಕ್ಷದಷ್ಟು ಜನರು ಸೇರಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿರುವುದಾಗಿ ಟ್ರಂಪ್ ಹೇಳಿದರು. ಭೇಟಿಯ ವೇಳೆ ಟ್ರಂಪ್ ಗುಜರಾತ್ನ ಅಹಮದಾಬಾದ್ನ ಮೊಟೆರಾದಲ್ಲಿ ನಿರ್ಮಿಸಲಾಗಿರುವ ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆ ಜಾರಿಯಾಗಿ ಇಂದಿಗೆ 5 ವರ್ಷ. 2015 ಫೆಬ್ರವರಿ 19 ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವಾಕಾಂಕ್ಷೆಯ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಗೆ ಚಾಲನೆ ನೀಡಿದ್ದರು. ದೇಶದ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಹಾಗೂ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಮೇಳೈಸಲು ಆರಂಭಿಸಲಾದ ಮಹತ್ವದ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಯಡಿ ಈವರೆಗೆ 15.35 ಕೋಟಿ ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ರೈತರಿಗೆ ವಿತರಿಸಲಾಗಿದೆ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ದೇಶಾದ್ಯಂತ 102 ಸಂಚಾರಿ ಪ್ರಯೋಗಾಲಯ, 499 ಸ್ಟಾಟಿಕ್ ಪ್ರಯೋಗಾಲಯ, 1502 ಗ್ರಾಮೀಣ ಮಟ್ಟದ ಪ್ರಯೋಗಾಲಯ, 8752 ಕಿರು ಪ್ರಯೋಗಾಲಯಗಳನ್ನು ಸ್ಥಾಪಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಈ ಮಣ್ಣಿನ ಆರೋಗ್ಯ ಕಾರ್ಡ್ಗಳ ವಿತರಣೆ ನಂತರ ರೈತರ ಬೆಳೆಗಳ ಇಳುವರಿ ಹೆಚ್ಚಾಗಿದೆ, ಇದು ರೈತರ ಆದಾಯ ಹೆಚ್ಚಳಕ್ಕೂ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಧಾನ್ಯಗಳ ಉತ್ಪಾದನೆ ಶೇಕಡಾ 15-20, ಕಾಳುಗಳ ಉತ್ಪಾದನೆ ಶೇಕಡಾ 10-30, ಎಣ್ಣೆ ಬೀಜಗಳ ಉತ್ಪಾದನೆ ಶೇಕಡಾ 40% ಹೆಚ್ಚಳವಾಗಿದೆ, ಭತ್ತದ ಇಳುವರಿ ಕೂಡ ಪ್ರತಿ ಎಕರೆಗೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎಂಬುದು ಅಧ್ಯಯನಗಳಿಂದ ದೃಢಪಟ್ಟಿದೆ ಎಂದು ಮಾಹಿತಿ ನೀಡಿದರು. According to a study conducted by National Productivity Council, application of soil health card recommendations has led to a drop. ದೇಶದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗನುಗುಣವಾಗಿ ಆಹಾರೋತ್ಪನ್ನಗಳನ್ನು ಪೂರೈಸುವುದು ಸವಾಲಾಗಿ ಪರಿಣಮಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಹಿನ್ನೆಲೆಯಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈ ಬಗ್ಗೆ ರೈತರಿಗೆ ಅರಿವು ಮೂಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಯು ಇದರಲ್ಲಿ ಒಂದಾಗಿದ್ದು ಉಡುಪಿಯಲ್ಲಿ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ.
ಮಣ್ಣಿನ ಆರೋಗ್ಯದ ಕುರಿತು ಉಡುಪಿ ತಾಲೂಕಿನಾದ್ಯಂತ ರೈತರಿಗೆ ಈಗಾಗಲೇ ಅಭಿಯಾನಗಳ ಮೂಲಕ ಜಾಗೃತಿ ಮೂಡಿಸಲಾಗಿದ್ದು, ಎಲ್ಲಾ ರೈತರು ಪ್ರಸ್ತುತ ಹೆಚ್ಚು ಬೆಳೆ ಬೆಳೆಯಲು ಮುಂದಾಗಿದ್ದಾರೆ. ಡಿನ್ಯೂಸ್ನೊಂದಿಗೆ ಮಣ್ಣು ಆರೋಗ್ಯ ಕಾರ್ಡ್ ಫಲಾನುಭವಿ ವೆಂಕಟೇಶ್. ಮನುಷ್ಯನಿಗೆ ಪೋಷಕಾಂಶಗಳು ಎಷ್ಟು ಮುಖ್ಯವೋ ಅದೇ ರೀತಿ ಮಣ್ಣಿಗೂ ಲವಣಾಂಶಗಳು ಮುಖ್ಯ ಎಂಬ ಸತ್ಯ ಮಣ್ಣು ಪರೀಕ್ಷೆಯಿಂದ ತಿಳಿಯಿತು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ತಾವು ಆಭಾರಿಯಾಗಿದ್ದು, ಇನ್ನೂ ಹೆಚ್ಚಿನ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮಣ್ಣಿನ ಕೊರತೆಯನ್ನು ಮಣ್ಣಿನ ಪರೀಕ್ಷೆಯಲ್ಲಿ ತಿಳಿದುಕೊಂಡು ಸಾಧಾರಣ 20% ಜಾಸ್ತಿ ಆಗಿದೆ. ಇದರಿಂದ ನಾನು ಮನಸ್ಸು ಬಹಳ ಸಂತೋಷ ಆಗಿದೆ. ಇದಕ್ಕೆ ನಾನು ಸರ್ಕಾರದ ಮತ್ತು ಇಲಾಖೆಗೆ ಬಹಳ ಆಭಾರಿಯಾಗಿದ್ದೇನೆ. ಕೃಷಿ ಇಲಾಖೆ ಅಧಿಕಾರಿ ಜೆಡಿ ಕೆಂಪೇಗೌಡ 2016-17 ಸಾಲಿನಿಂದ ತಾಲೂಕಿನಲ್ಲಿ ಮಣ್ಣು ಆರೋಗ್ಯ ಕುರಿತು ಅಭಿಯಾನಗಳ ಮೂಲಕ ರೈತರಿಗೆ ಅರಿವು ಮೂಡಿಸಲಾಗುತ್ತಿದೆ. ಈ ವ್ಯಾಪ್ತಿಯಲ್ಲಿ 15,212 ಮಣ್ಣಿನ ಮಾದರಿಗಳನ್ನು ಪರೀಕ್ಷಿಸಿ 2,485 ರೈತ ಫಲಾನುಭವಿಗಳಿಗೆ ಮಣ್ಣು ಆರೋಗ್ಯ ಕಾರ್ಡ್ ವಿತರಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. 2015-16 ಮತ್ತು 16-17 ಸಾಲಿನಲ್ಲಿ ಒಟ್ಟು 2,484,485 ಮಣ್ಣು ಮಾದರಿಗಳ ಚೀಟಿಯನ್ನು ಪ್ರಿಂಟ್ ಮಾಡಿ ಅದನ್ನು ಎಲ್ಲ ರೈತ ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡಲಾಯಿತು. ಆಗ ಸಂಖ್ಯೆಯನ್ನು ನಾವು ನಮ್ಮ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು 25,755 ಮಣ್ಣು ಮಾದರಿಯನ್ನು ಸಂಗ್ರಹಣ ಮಾಡಲಿಕ್ಕೆ ಗುರಿ ಹಾಕ್ಕೊಂಡಿದ್ವಿ. ಆವಾಗಲೂ ಕೂಡ 2,486 ರೈತ ಫಲಾನುಭವಿಗಳನ್ನು ಈ ಒಂದು ಯೋಜನೆಯಡಿ ಜೋಡಿಸ್ಕೊಂಡು ನಾವು ಕಾರ್ಡನ್ನು ಪ್ರಿಂಟ್ ಮಾಡಿದ್ವಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆಯ ವಿಜ್ಞಾನಿ ಡಾಕ್ಟರ್ ಜಯಪ್ರಕಾಶ್, ರೈತರು ತಮ್ಮ ಅರಿವಿನ ಕೊರತೆಯಿಂದ ತಮ್ಮ ಜಮೀನಿನಲ್ಲಿ ಅವೈಜ್ಞಾನಿಕ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವುದರಿಂದ ಮಣ್ಣಿನ ಗುಣಮಟ್ಟ ಕ್ಷೀಣಿಸಿದೆ, ಜೊತೆಗೆ ಇಳುವರಿ ಮೇಲೂ ಪ್ರಭಾವ ಬೀರಲಿದೆ. ಈ ಹಿನ್ನೆಲೆಯಲ್ಲಿ ಅಭಿಯಾನಗಳ ಮೂಲಕ ಅವರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಈ ಯೋಜನೆಯಿಂದ ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಎಂದರು. ಮಾಡ್ತಾ ಇರಲಿಲ್ಲ. ಸೊ ಈ ಥರ ಅವೈಜ್ಞಾನಿಕ ರಸಗೊಬ್ಬರ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಹಾಳಾಗ್ತಿತ್ತು, ಮಣ್ಣಿನ ಆರೋಗ್ಯ ಹಾಳಾಗ್ತಿತ್ತು. ಈ ಮಣ್ಣಿನ ಆರೋಗ್ಯ ಹಾಳಾಗೋದ್ರಿಂದ ಇಳುವರಿ ಮೇಲೆ ಪ್ರಭಾವ ಬೀರ್ತಾ ಇತ್ತು, ಇಳುವರಿ ಕುಂಠಿತ ಆಗ್ತಾ ಇತ್ತು. ಬಟ್ ಈ ಸ್ಕೀಮ್ ಬಂದ ಮೇಲೆ, ಮಣ್ಣು ಆರೋಗ್ಯ ಚೀಟಿ ಸ್ಕೀಮ್ ಬಂದ ಮೇಲೆ, ರೈತರು ಸ್ವಯಂ ಪ್ರೇರಿತವಾಗಿ ತಮ್ಮ ಮಣ್ಣನ್ನು ತರ್ತಾರೆ, ತುಂಬ ಜಾಗೃತರಾಗಿದ್ದಾರೆ. ಮತ್ತು ನಾವು ವಿಶ್ವ ಮಣ್ಣು ದಿನಾಚರಣೆ ಸಹ ನಾವು ಈ ಗೌರ್ಮೆಂಟ್ನ ಏನು ಸ್ಕೀಮ್ ಇದೆ ಅದನ್ನು ಮಣ್ಣು ಪರೀಕ್ಷಾ ವಿತರಣಾ ಕಾರ್ಯಕ್ರಮವನ್ನು ನಾವು ಚಾಲನೆ ಮಾಡಿದ್ದೀವಿ. ಇಂದು ಛತ್ರಪತಿ ಶಿವಾಜಿ ಅವರ 390ನೇ ಜಯಂತಿ. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ದೇಶದ ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಿ, ಶಿವಾಜಿ ಅವರು ತಾಯಿ ಭಾರತೀಯ ಶ್ರೇಷ್ಠ ಪುತ್ರ, ಧೈರ್ಯ, ಕರುಣೆ ಮತ್ತು ಉತ್ತಮ ಆಡಳಿತದ ಸಾಕ್ಷಿರೂಪವಾಗಿದ್ದರು ಎಂದಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿವಾಜಿ ಮಹಾರಾಜರನ್ನು ಸ್ಮರಿಸಿದ್ದು ಎಲ್ಲರಿಗೂ ಶಿವಾಜಿ ಜಯಂತಿಯ ಶುಭಾಶಯ ಕೋರಿದ್ದಾರೆ. ಭಾರತದ ಕ್ಷಾತ್ರ ಪರಂಪರೆಯ ಮೇರು ಪರ್ವತ ಛತ್ರಪತಿ ಶಿವಾಜಿ ಮಹಾರಾಜರು ಅಪ್ರತಿಮ ಸೈನಿಕ ಶಕ್ತಿ ಕಟ್ಟಿ ಬೆಳೆಸಿ ಹೋರಾಡಿದ್ದು ಸಾಮ್ರಾಜ್ಯ ವಿಸ್ತರಣೆಗಾಗಿ ಅಲ್ಲ, ಭಾರತ ಅಂತಸತ್ವದ ರಕ್ಷಣೆಗಾಗಿ, ಭವ್ಯ ಪರಂಪರೆಯ ಉಳಿವಿಗಾಗಿ, ಸಮಾಜದ ನಿರ್ಮಾಣಕ್ಕಾಗಿ ಎಂದು ಅವರು ಟ್ವೀಟ್ ಮಾಡಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಭಿಯಾನದ ಅಂಗವಾಗಿ 5 ದಿನಗಳ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರ ಹಾಗೂ ಸಾಂಸ್ಕೃತಿಕ ಹಬ್ಬದ ಉದ್ಘಾಟನಾ ಸಮಾರಂಭ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ನಿನ್ನೆ ಜರುಗಿತು. ಪೂತಿನ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರದ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯದ ಉಪಾಧ್ಯಕ್ಷ ವಿಷ್ಣುವರ್ಧನ್ ರೆಡ್ಡಿ ಸಮಾರಂಭಕ್ಕೆ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್, ಜಿಲ್ಲಾ ಪಂಚಾಯತಿ ಸಿಇಒ ಯಾಲಕ್ಕಿಗೌಡ, ರಾಷ್ಟ್ರಪತಿ ಪ್ರಶಸ್ತಿ ವಿಜೇತ ವಿದ್ವಾಂಸ ಲಕ್ಷ್ಮೀ ತಾತಾಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ವಿಷ್ಣುವರ್ಧನ್ ರೆಡ್ಡಿ ಗ್ರಾಮೀಣ ಹಾಗೂ ಬುಡಕಟ್ಟು ಜನಾಂಗ ಸೇರಿದಂತೆ ಭಾರತದ ಎಲ್ಲ ಪ್ರದೇಶ ಮತ್ತು ಸಂಸ್ಕೃತಿಯ ಜನಾಂಗದವರು ಒಂದೆಡೆ ಸೇರಿ ತಮ್ಮ ಕಲೆ ಅನಾವರಣ ಮಾಡುವ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎನ್ನುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಏಕ್ ಭಾರತ್ ಶ್ರೇಷ್ಠ ಭಾರತ್ ರೂಪುಗೊಂಡಿದೆ. ಭಾರತದಾದ್ಯಂತ 268 ಸ್ಥಳಗಳಲ್ಲಿ ಜಿಲ್ಲಾ ಮಟ್ಟದ ಭಾವೈಕ್ಯತಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು. It means the realization of the collective identity among this native of the country.
ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್. ಭಾರತದ ಶ್ರೇಷ್ಠ ಸಂಸ್ಕೃತಿ ಹೊಂದಿದ ತಾಣ ಮೇಲುಕೋಟೆಯಲ್ಲಿ ನಮ್ಮ ನೆಲದ ಶ್ರೇಷ್ಠ ಸಂಸ್ಕೃತಿ ಪರಿಚಯಿಸುವ ಜೊತೆಗೆ ಜಿಲ್ಲೆಯ ಪರಂಪರೆಯನ್ನು ಅನಾವರಣಗೊಳಿಸಲಾಗುತ್ತಿದೆ ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ ಯಾಲಕ್ಕಿಗೌಡ ಪ್ರದರ್ಶನದಲ್ಲಿ 18 ರಾಜ್ಯಗಳಿಂದ 20 ಜಿಲ್ಲೆಗಳ ಯುವ ಜಾನಪದ ಕಲಾ ತಂಡಗಳು ಭಾಗವಹಿಸಿವೆ. ಸ್ಥಳೀಯರು ಪಾಲ್ಗೊಳ್ಳಲು ಅವಕಾಶವಿದೆ ಎಂದರು. 4 ರಾಜ್ಯಗಳಿಂದ 20 ಜಿಲ್ಲೆಗಳಿಂದ ಯುವ ಕಲಾ ತಂಡಗಳು ಬಂದಿವೆ. ಇದರಲ್ಲಿ ನಮ್ಮ ಭಾರತದ ಸಂಸ್ಕೃತಿ ಪರಿಚಯವೂ ಆಗ್ತದೆ, ಆಹಾರದ ಪರಿಚಯವೂ ಆಗ್ತದೆ, ಮತ್ತು ನಮ್ಮ ರೀತಿ ರಿವಾಜುಗಳನ್ನು ತಿಳ್ಕೊಳ್ಳಂತೆ ಆಗ್ತದೆ. ಆ ದಿಶೆಯಲ್ಲಿ ನೆಹರು ಯುವಕ ಕೇಂದ್ರ ಮತ್ತು ನಂತ ಕೇಂದ್ರ ಆಲ್ ಇಂಡಿಯಾ ಉತ್ತರಾಖಂಡ ಕಲಾವಿದರಾದ ಪ್ರಿಯಾಂಕ್ ರಾಜನ್ ಈಗಾಗಲೇ ಬೆಂಗಳೂರು ಸೇರಿದಂತೆ ಹಲವೆಡೆ ಕಾರ್ಯಕ್ರಮ ನೀಡಿದ್ದು ಮೇಲುಕೋಟೆ ಕಾರ್ಯಕ್ರಮ ವಿಶೇಷವಾಗಿದೆ ಎಂದರು. ಹಮೇ ನೀ ಪತಾ ಥಾ ಕಿ ಯಹಾಂ ಪೇ ಭಿ ಇತನಿ ಅಚ್ಚಿ ಜಗಹ ಹೈ ಔರ್ ಇತನಾ ಸಬ್ ಕುಚ್ ಕರ್ ರಹೆ ಹೈ ಯಹಾಂ ಕೆ ಲೋಗ್. ಯಹಾಂ ಕೆ ಹಮೇ ಸಚ್ ಮೇ ಬಹುತ್ ಅಚ್ಚಾ ಲಗಾ. ಹಮಾರಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೈ ಯೇ ಕ್ಯೂಂಕಿ ಹಮ್ ಲೋಗ್ ಕಲ್ಚರಲ್ ಪ್ರೋಗ್ರಾಮ್ ಜ್ಯಾದಾ ದಿಖಾತಾ ಹೈ. ಒಡಿಶಾ ಕಲಾವಿದರಾದ ನಿರ್ಮಲನ್ ಪೂಜಾರಿ ಮೇಲುಕೋಟೆ ವಿಶಿಷ್ಟ ಅನುಭವ ನೀಡುವ ತಾಣ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಹಾರಾಷ್ಟ್ರದ ರಂಜಿತ್ ಸಿಂಗ್ ನೆಹರು ಯುವ ಸಂಸ್ಥೆ ಹಲವು ಸಂಘ ಸಂಸ್ಥೆಗಳ ಜೊತೆಗೂಡಿ ದೇಶದ ಎಲ್ಲಾ ರಾಜ್ಯಗಳ ಕಲಾವಿದರಿಗೆ ಜಾನಪದ ಕಲಾ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಿದೆ ಎಂದರು. ಚಿಕ್ಕಮಗಳೂರಿನ ಕಂಸಾಳೆ ಕಲಾವಿದ ಪೂರ್ಣಚಂದ್ರ ತೇಜಸ್ವಿ ಈ ಕಾರ್ಯಕ್ರಮಕ್ಕೆ ಹೊರ ರಾಜ್ಯಗಳಿಂದಲೂ ಕಲಾವಿದರು ಆಗಮಿಸಿದ್ದು ಇದೊಂದು ಹೊಸ ಅನುಭವ ಎಂದರು. ಎಲ್ಲ ಬಂದಿದ್ದೀವಿ, ನಮಗೆ ಭಾರಿ ಒಂದು ಖುಷಿ ಆಗ್ತಿದೆ. ಇಲ್ಲಿಯ ಊಟ ಆಗಿರ್ಬೋದು, ಇಲ್ಲಿಯ ಜನ, ಮೇಲ್ಕೋಟೆ ದೇವಸ್ಥಾನ ಎಲ್ಲ ನೋಡಕ್ ಭಾರಿ ಖುಷಿ ಆಗ್ತಿದೆ. ಕಾರ್ಯಕ್ರಮಕ್ಕೂ ಮುನ್ನ ಚೆಲುವನಾರಾಯಣ ಸ್ವಾಮಿ ದೇವಾಲಯದಿಂದ ಕಲಾ ತಂಡಗಳ ಮೆರವಣಿಗೆ ಗಮನ ಸೆಳೆಯಿತು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಅನ್ನದಾತರ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ. 2019 ಫೆಬ್ರವರಿಯಲ್ಲಿ ಜಾರಿಗೆ ಬಂದ ಈ ಯೋಜನೆ 1 ವರ್ಷ ಪೂರೈಸಿದೆ. ಹಣ ನೇರವಾಗಿ ಫಲಾನುಭವಿ ರೈತರ ಖಾತೆಗೆ ಜಮೆಯಾಗುವ ಹಿನ್ನೆಲೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯೂ ತಪ್ಪಿದಂತಾಗಿದೆ. ರೈತರು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳುವಂತಾಗಿದೆ. ಚಿತ್ರದುರ್ಗದ ವಿವಿಧ ಹಳ್ಳಿಗಳ ರೈತರು ಈ ಯೋಜನೆಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಭೀಮಗೊಂಡನಹಳ್ಳಿಯ ರೈತ ತಿಪ್ಪೇಸ್ವಾಮಿ, ಈ ಯೋಜನೆಯೇ ತಮಗೆ ಬಹಳ ಅನುಕೂಲವಾಗಿದೆ. ಕಿಸಾನ್ ಸಮ್ಮಾನ್ ಹಣದಿಂದಲೇ ಬೀಜ ಗೊಬ್ಬರ ಖರೀದಿಸಿ ಉತ್ತಮ ಇಳುವರಿಯ ರಾಗಿ ಬೆಳೆದಿರುವುದಾಗಿ ತಿಳಿಸಿದರು. ರೈತ ಮಹಿಳೆ ಓಬಮ್ಮ ಶೇಂಗಾ ಬೆಳೆಯಿಂದ ತಮಗೆ ಹಣ ಬಂದಿತ್ತು, ಜಮೀನಿನಲ್ಲಿ ಕಳೆ ಕಿಳಿಸಲು ಆ ಹಣದಿಂದ ಅನುಕೂಲವಾಯಿತು, ಉಳಿದ ಹಣವನ್ನು ಕುರಿ ಸಾಕಾಣಿಕೆಗೆ ಬಳಸಿರುವುದಾಗಿ ತಿಳಿಸಿದರು. ಗೊಲ್ಲಳ್ಳಿ ಗ್ರಾಮದ ರೈತ ತಿಪ್ಪಸ್ವಾಮಿ, ಈ ಯೋಜನೆಗೆ ಮುನ್ನ ರೈತರು ಸಾಲ ಮಾಡುವಂತಹ ಪರಿಸ್ಥಿತಿ ಇತ್ತು, ಆದರೆ ಈಗ ಕಿಸಾನ್ ಸಮ್ಮಾನ್ ನಿಂದ ಸ್ವಾವಲಂಬಿಯಾಗಿ ಬದುಕಲು ಅನುಕೂಲವಾಗಿದೆ ಎಂದು ಹೇಳಿದರು. ಆ ಅಮೌಂಟ್ ಹಾಕಿಲ್ಲ ಅಂತಂದ್ರೆ ನಾವು ದಲ್ಲಾಳಿ ಮಂಡಿ ಹೋಗಿ ದಲ್ಲಾಳಿ ಮಂಡಿಯಿಂದ ನಾವು ಸಾಲ ತರಬೇಕಾಗಿತ್ತು. ಸಾಲ ತಂದು ಬೆಳೆದಿರ್ತಕ್ಕಂಥ ಬೆಳೆ ನಾವು ಹೋಗಿ ಅವರು ದಲ್ಲಾಳಿ ಮಂಡಿಗೆ ಹಾಕಬೇಕಾಗಿತ್ತು. ಹಾಗಾಗಿ ನಮಗೆ ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಅಮೌಂಟ್ ಹಾಕಿದ್ರಿಂದ ಆ ಅಮೌಂಟಿಗೆ ನಮಗೆ ಬಹಳ ಅನುಕೂಲ ಆಗಿದೆ. ದುಡ್ಡು ಕಸಕ್ಕೆ ನಾಯಕನಹಟ್ಟಿ ಗ್ರಾಮದ ಮಹಿಳೆ ಪೂಜಾರಿ ತಿಪ್ಪಮ್ಮ, ತಮ್ಮ ಖಾತೆಗೆ ಹಣ ಬಂದಿದೆ, ಅದನ್ನು ಬಿತ್ತನೆ ಬೀಜ ಖರೀದಿಸಲು ಬಳಸುವುದಾಗಿ ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ಹಾಕಿದ್ದಾರೆ. ನಾಯಕನಹಟ್ಟಿ ಶಾಖೆಯ ಕೆನರಾ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕ ಈಶ್ವರಪ್ಪ
ಕೇಂದ್ರ ಸರ್ಕಾರದಿಂದ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿಯಂತೆ ಮೂರು ಕಂತುಗಳಲ್ಲಿ ಹಣ ಜಮೆಯಾಗುತ್ತಿದ್ದು, ಈವರೆಗೆ ಬ್ಯಾಂಕ್ನ 2,093 ರೈತರ ಖಾತೆಗೆ ಹಣ ಸಂದಾಯವಾಗಿದೆ ಎಂದರು. ಒಂದು ರೈತರಿಗೆ ಆಕ್ಚುಲಿ ಈಗ ಆಲ್ರೆಡಿ ಮೂರು ಕಂತು ಬಂದಿರಲಿಲ್ಲ, ಒಬ್ಬೊಬ್ಬ ರೈತರಿಗೆ 6,000 ರೂಪಾಯಿನೂ ಬಂದಿದೆ. ಪ್ರತಿ ಕಂತಲ್ಲಿ 2,500 ರೂಪಾಯಿ 2,500 ರೂಪಾಯಿ ಅಂತೆ ಮೂರು ಸಾರಿ 6,000 ರೂಪಾಯಿ ಬಂದಿದೆ. ಇದರೊಳಗೆ ಈಗಾಗಲೇ ಚಿತ್ರದುರ್ಗ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸದಾಶಿವ, ಜಿಲ್ಲೆಯಲ್ಲಿ ಈವರೆಗೆ 184,861 ರೈತರು ಕಿಸಾನ್ ಸಮ್ಮಾನ್ ನಿಧಿಯಡಿ ನೋಂದಾಯಿಸಿಕೊಂಡಿದ್ದು, ಅವರ ಖಾತೆಗಳಿಗೆ ಮೂರು ಕಂತುಗಳಲ್ಲಿ ಒಟ್ಟಾರೆ 110 ಕೋಟಿ ರೂಪಾಯಿ ಸಂದಾಯವಾಗಿದೆ ಎಂದು ಮಾಹಿತಿ ನೀಡಿದರು. ಅನಾವೃಷ್ಟಿಯಲ್ಲಿ ಸಂಭವಿಸಿದ ಸಂದರ್ಭಗಳಲ್ಲಿ ಪ್ರತಿ ರೈತರ ಖಾತೆಗೆ ಕೇಂದ್ರ ಸರ್ಕಾರದ 6,000 ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದ 4,000 ರೂಪಾಯಿ ಸೇರಿದಂತೆ ಒಟ್ಟು 10,000 ರೂಪಾಯಿ ಸಂದಾಯವಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಅಫ್ಘಾನಿಸ್ತಾನದ ನೂತನ ಅಧ್ಯಕ್ಷರಾಗಿ ಅಶ್ರಫ್ ಘನಿ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. 2018 ಸೆಪ್ಟೆಂಬರ್ನಲ್ಲಿ ನಡೆದ ಚುನಾವಣೆಯ ಮತದಾನದಲ್ಲಿ ಘನಿ ಅವರು 9,23,000 ಮತಗಳಿಂದ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಅಬ್ದುಲ್ಲಾ ಅಬ್ದುಲ್ಲಾ ಅವರನ್ನು ಪರಾಭವಗೊಳಿಸಿದ್ದಾರೆ ಎಂದು ಚುನಾವಣಾ ಆಯೋಗ ಪ್ರಕಟಿಸಿದೆ. ಆದರೆ ಪರಾಭವ ಅಭ್ಯರ್ಥಿ ಅಬ್ದುಲ್ಲಾ ಅಬ್ದುಲ್ಲಾ ಈ ಫಲಿತಾಂಶವನ್ನು ನಿರಾಕರಿಸಿದ್ದು ಸ್ವಯಂ ಅಧ್ಯಕ್ಷರನ್ನಾಗಿ ಘೋಷಿಸಿಕೊಂಡಿದ್ದಾರೆ. ತಾಲಿಬಾನ್ ಕೂಡ ಈ ಫಲಿತಾಂಶವನ್ನು ತಿರಸ್ಕರಿಸುವುದಾಗಿ ಪ್ರಕಟಿಸಿದೆ. ಕಂಬಳದಲ್ಲಿ ದಾಖಲೆಯ ವೇಗದಲ್ಲಿ ಓಡಿ ಅತಿ ವೇಗದ ಸ್ಪರ್ಧಿಯಾದ ನಿಶಾನ್ ಶೆಟ್ಟಿ ಅವರಿಗೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಶುಭ ಕೋರಿದ್ದಾರೆ. ಜೋಡುಕೆರೆ ಕಂಬಳದಲ್ಲಿ ದಾಖಲೆಯ ವೇಗದಲ್ಲಿ ಓಡಿ ಸಾಧನೆ ಮಾಡಿದ ಮತ್ತು ಆ ವಿಭಾಗದ ಸ್ಪರ್ಧೆಗಳಲ್ಲಿ ಅತಿ ವೇಗದ ಸ್ಪರ್ಧಿಯಾದ ಕಂಬಳ ಶೆಟ್ಟಿಗೆ ಅಭಿನಂದನೆಗಳು ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಟ್ವೀಟ್ ಮಾಡಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಏಷ್ಯಾ ಕುಸ್ತಿ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ನಿನ್ನೆ ಭಾರತದ ಸುನಿಲ್ ಕುಮಾರ್ 87 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 55 ಕೆಜಿ ವಿಭಾಗದಲ್ಲಿ ಕರ್ನಾಟಕದ ಬಾಗಲಕೋಟೆ ಮೂಲದ ಅರ್ಜುನ್ ಹಲಕುರ್ಕಿ ಕಂಚಿನ ಸಾಧನೆ ಮಾಡಿದ್ದಾರೆ. ಸೀನಿಯರ್ ಅಂತಾರಾಷ್ಟ್ರೀಯ ಟೂರ್ನಿಯಲ್ಲಿ ರಾಜ್ಯದ ಕುಸ್ತಿಪಟು ಗಳಿಸಿದ ಮೊದಲ ಪದಕ ಇದಾಗಿದೆ. 30 ವಿವಿಧ ವಿಭಾಗಗಳಲ್ಲಿ ಪಂದ್ಯ ನಡೆಯುತ್ತಿದ್ದು ಪುರುಷ ಹಾಗೂ ಮಹಿಳೆಯರ ಫ್ರೀಸ್ಟೈಲ್ ಗ್ರೀಕೋ ರೋಮನ್ ವಿಭಾಗದಲ್ಲಿ ತಲಾ 10 ಪಂದ್ಯಗಳು ಜರುಗಲಿವೆ. ಪಂದ್ಯಾವಳಿ ಇದೇ 23ರವರೆಗೆ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ತಿಂಗಳ 23ರಂದು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಜನತೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ 62ನೇ ಸಂಚಿಕೆ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ 1800117800 ದೂರವಾಣಿಯ ಮೂಲಕ ಕರೆ ಮಾಡಿ ಸಲಹೆ ಸೂಚನೆಗಳನ್ನು ತಿಳಿಸಬಹುದಾಗಿದೆ. ನಮೋ ಆಪ್ ಮೂಲಕ ಅಥವಾ ಮೈಗೌ ಮೂಲಕವೂ ಸೂಚನೆಗಳನ್ನು ನೀಡಬಹುದು ಅಥವಾ 1922 ಮೂಲಕ ಎಸ್ಎಂಎಸ್ ಕಳುಹಿಸಿ ಸಲಹೆಗಳನ್ನು ನೀಡಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಕುರಿತು ವಿಧಾನಸಭೆಯಲ್ಲಿ ಚರ್ಚೆ, ಪರಿಸ್ಥಿತಿಗನುಗುಣವಾಗಿ ಪೊಲೀಸರಿಂದ ಕಾನೂನು ಕ್ರಮ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಪರಿಷತ್ನಲ್ಲೂ ಮಂಗಳೂರು ಹಿಂಸಾಚಾರ ಪ್ರತಿಧ್ವನಿ, ಗಲಭೆಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ತನಿಖೆಯ ನಂತರ ಪರಿಹಾರ, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ವಿಚಾರ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮೊದಲ ಸಭೆ ಇಂದು. ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಗೆ 5 ವರ್ಷ, ದೇಶಾದ್ಯಂತ 15 ಕೋಟಿಗೂ ಹೆಚ್ಚು ರೈತರಿಗೆ ವಿತರಣೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.